ಹೇಳಿ. ಹರೀಶ್ ಅವರು ಆತ್ಮೀಯ ಮಿತ್ರ ನನಗೆ, ಸದಾ ಚಟುವಟಿಕೆಯಲ್ಲಿರೋಂಥ ಪಾದರಸದಂಥ ಗುಣವುಳ್ಳವರು, ಸಂಘ ಸಂಸ್ಥೆಗಳ ಜೊತೆ ಗುರುತಿಸ್ಕೊಂಡವರು, ಹಾಗೆ ರಾಜಕೀಯ ಒಡನಾಟ, ಸಂಘ ಸಂಸ್ಥೆಗಳ ಒಡನಾಟ, ಸಮಾಜ ಸೇವೆ, ಈ ಥರ ಅವರ ಜೀವನದ ಒಂದು ಶೈಲಿನ ಇಟ್ಕೊಂಡಿದ್ದಾರೆ. ಇದು ಒಂದು ಬೇರೆಯವರಿಗೆ ಮಾದರಿ ಆಗೋಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಇವರೆಲ್ಲ ಸಮಾಜಕ್ಕೆ ಒಂಥರ ಆಸ್ತಿ ಇದ್ದಂಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಇವತ್ತು ಎಲ್ಲರೂ ದೊಡ್ಡ ದೊಡ್ಡ 5-star ಹೋಟೆಲ್ಗಳಲ್ಲಿ, ಬೇರೆ ರೆಸಾರ್ಟ್ಗಳಲ್ಲಿ ಅದ್ಧೂರಿಯಾಗಿ ಬರ್ತ್ಡೇನ ಮಾಡ್ಕೋತಾರೆ. ಆದರೆ ಇವರು ತಮ್ಮ ಹುಟ್ಟುಹಬ್ಬನ ಒಂದು ಅನಾಥಾಶ್ರಮದಲ್ಲಿ ಮಾಡ್ತಾ ಇರೋದಂತೂ ಒಂದು ಮಾದರಿಯಾದ ಒಂದು ಹುಟ್ಟುಹಬ್ಬ ಅಂತ ಹೇಳ್ಬೋದು. ಏಕೆ ಅಂತ ಅಂದರೆ ಇಲ್ಲಿ ಶೋಷಿತರು ಮಕ್ಕಳು, ಅನಾಥ ಮಕ್ಕಳಿರೋ ಜಾಗ, ಅವ್ರಿಗೆ ಹುಟ್ಟುಹಬ್ಬದ ಬಗ್ಗೆ ಅರಿವು ಮೂಡಿಸೋ ಅಂಥ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಅರ್ಥ ಹುಟ್ಟುಹಬ್ಬಗಳು ಯಾವಾಗ್ಲೂ ಅದ್ಧೂರಿಯಾಗಿರಬಾರ್ದು, ಅರ್ಥಪೂರ್ಣವಾಗಿರಬೇಕು ಅನ್ನೋದು ನನ್ನ ಅಭಿಲಾಷೆ ಮತ್ತು ನನ್ನ ಮನವಿ ಕೂಡ ಅದು. ಹರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ. ಆದರೆ ಅವ್ರಿಗೊಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ರವಿ ಬೆಳಗೆರೆಯವರು ದೊಡ್ಡ ಆಸ್ತಿ ಕರ್ನಾಟಕದಲ್ಲಿ, ದೊಡ್ಡ ಸಾಹಿತಿಯವರು, ಅವರಿಗೆ ಬಹುಮುಖ ಪ್ರತಿಭೆ. ಅವರು ಒಂದು ಮಾತು ಹೇಳ್ತಾರೆ, ಬೇಡ ಹಣ ಗಳಿಸ್ಬೇಕು ಅಂತ ಮಾತ್ರ ಹೋಗಬೇಡ, ನೀನು ಮಾಡೋ ಕಾಯಕನ, ನೀನು ನಿಯತ್ತಾಗಿ ಪ್ರಾಮಾಣಿಕವಾಗಿ ನಿನ್ನ ಕಾಯಕ ಮಾಡು, ಹೆಸರು ಮತ್ತು ದುಡ್ಡು ನಿನ್ನ ಹಿಂದೆನೇ ಬರುತ್ತೆ. ಬರೀ ದುಡ್ಡು ಮಾಡಬೇಕು ಅಂತ ಹೋಗಬೇಡ, ಹೆಸರು ಮಾಡಬೇಕು ಅಂತ ಹೋಗಬೇಡ, ನೀನು ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ಮಾಡು ಅಂತ ಹೇಳ್ತಾರೆ ಅವರು. ಅದು ನಮ್ಮ ಬದುಕಿನಲ್ಲೂ ನಾನು ಅಳವಡಿಸ್ಕೊಂಡಿದ್ದೀನಿ. ಹರೀಶ್ ಅವರು ಈ ಮಾತನ್ನು ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಯಶಸ್ಸನ್ನು ಗಳಿಸಲಿ ಅಂತ ನಾನು ಈ ಸುಮಂಗಳಿ ಆಶ್ರಮದ ಪರವಾಗಿ ನಾನು ಹಾರೈಸ್ತಾ ಇದ್ದೀನಿ. ಡಾಕ್ಟರ್ ಹರೀಶ್ ಅವರ 38ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಸೋದು ನಮ್ಮ ಹೆಸರಾಂತ ಸುಮಂಗಲಿ ಸೇವಾಶ್ರಮದಲ್ಲಿ ಬಡ ಮಕ್ಕಳ ಜೊತೆಯಲ್ಲಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತ ಇದ್ದಾರೆ. ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ, ಜೊತೆಗೆ ಅವರು ಏನು ಬಯಸ್ತಾರೆ ಅದನ್ನೆಲ್ಲ ಕೂಡ ಭಗವಂತ ಈಡೇರಿಸಲಿ ಅಂತೇಳಿ ಎಲ್ಲ ಅವರ ಸ್ನೇಹಿತರ ಪರವಾಗಿ, ಮಕ್ಕಳ ಪರವಾಗಿ ನಾನು ಅವರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರು ನಿಜಕ್ಕೂ ಒಳ್ಳೆಯ ಸಮಾಜ ಸೇವಕರು. ಚಿಣ್ಣರ ಲೋಕ ಟ್ರಸ್ಟ್ ಅಂತೇಳಿ ಅದನ್ನು ಪ್ರಾರಂಭ ಮಾಡಿ ಅದರ ಮುಖಾಂತರ ಹಲವಾರು ಸೇವೆಗಳನ್ನು ಈ ಸಮಾಜಕ್ಕೆ ಕೊಡಬೇಕು ಅಂತೇಳಿ ಅವರು ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಇವತ್ತು 1ನೇ ತಾರೀಕು 1/6/2023 38 ವರ್ಷ ತುಂಬ್ತಾ ಇದೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚಿನ ಸೇವೆ ಈ ರೀತಿ ಮಾಡುವಂಥ ಅವಕಾಶಗಳನ್ನು ಅವರಿಗೆ ಲಭಿಸಲಿ. ವಿಶೇಷವಾಗಿ ಅವರ ತಾಯಿ ತಂದೆ ಆಶೀರ್ವಾದ ಅವರ ಮೇಲೆ ಇರಲಿ, ಅದೇ ರೀತಿ ಸ್ನೇಹಿತರ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಅಂತೇಳಿ ನಾನಾದರೂ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಹರೀಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ, ನಾನು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್. ಈ ಹರೀಶ್ ಅಣ್ಣವರು ನನಗೆ ಬಹಳ ವರ್ಷಗಳಿಂದ ನನ್ನ ಶಿಷ್ಯ, ಒಂದು 20-25 ವರ್ಷದಿಂದ ಶಿಷ್ಯ. ಈ ಸುಮಂಗಲೆ ಆಶ್ರಮ ಸ್ಟಾರ್ಟ್ ಆದಾಗ ನಾನು ಇದೇ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಇದ್ದೆ 85-86. ಈ ಆಶ್ರಮಕ್ಕೆ ಅವಾಗಿಂದಲೂ ನಾವು ಈ ಸುಶೀಲಮ್ಮ ಆಶ್ರಮದ ಸುಶೀಲಮ್ಮಯವರು ಏನಿದ್ದಾರೋ, ಈ ಬಡ ಮಕ್ಕಳಿಗೆ ಆಶ್ರಯ ಕೊಟ್ಟು, ಬಡ ಮಕ್ಕಳಿಗೆ ಆಶ್ರಯ ಕೊಟ್ಟು ಎಲ್ಲ ಅನುಕೂಲತೆ ಮಾಡ್ತಾಯಿದ್ವಿ. ಆವಾಗ ನಾವು ಪೊಲೀಸ್ ಸ್ಟೇಷನಿಂದ ಅವ್ರಿಗೆ ಏನು ಸಹಾಯ ಬೇಕೋ ಹೆಬ್ಬಾಳ ಪೊಲೀಸ್ ಸ್ಟೇಷನಿಂದ ಅವ್ರಿಗೆ ಸಹಾಯ ಮಾಡ್ತಾಯಿದ್ವಿ. ಮತ್ತು ಅಲ್ಲಿ ಸಿಗ್ತಕ್ಕಂಥ ಮಕ್ಕಳು, ಬಡ ಮಕ್ಕಳಾಗಲಿ ಯಾವ ಮಕ್ಕಳು ಸಿಕ್ಕಿದರೆ ಈ ಆಶ್ರಮಕ್ಕೆ ಕರ್ಕೊಂಬಂದು ನಾವು ಈ ಆಶ್ರಮಕ್ಕೆ ಬಿಟ್ಟು ಹೋಗ್ತಾಯಿದ್ವಿ. ಅವರು ಸಹಕಾರ ಕೊಡ್ತಾಯಿದ್ವಿ. ಆ ಮಕ್ಕಳನ್ನ ಇಲ್ಲೇ ಇಟ್ಕೊಂಡು ಅವ್ರ ಪೇರೆಂಟ್ಸ್ ಯಾರನ್ನು ಬರೋವರೆಗೂ ಅವ್ರಿಗೆ ಊಟ ಎಲ್ಲ ಕೊಟ್ಕೊಂಡು ಆಶ್ರಮದಲ್ಲಿ ಇರೋರು. ಆ ಪೇರೆಂಟ್ಸ್ ಬಂದಾಗ ನಾವು ಬಂದುಬಿಟ್ಟು ಆ ಮಕ್ಕಳು ಕರ್ಕೊಂಡೋಗಿ ಅವ್ರ ಹೆಂಡ್ ಓವರ್ ಕೊಡ್ತಾಯಿದ್ವಿ. ಅವಾಗ 85-86 ನಮಗೆ ಆಶ್ರಮದಲ್ಲಿ ಬಹಳ ಒಂದು ಇದಿದೆ, ನಡವಳಿಕೆ ಇದಿದೆ ಆಶ್ರಮದಲ್ಲಿ. ಆ ಸುಮಂಗಲ ಆಶ್ರಮ ಸುಮಂಗಲಮ್ಮ ಅಂದರೆ ಭಾಳ ಹೆಸರುವಾಸಿ. ಅದೇ ಥರ ನಮ್ಮ ಹರೀಶನು ಈ ಆಶ್ರಮದಲ್ಲಿ ಈ 10-15 ವರ್ಷಗಳಿಂದ ಇಲ್ಲಿ ಬಹಳ ಸಹಕಾರ ಮಾಡ್ತಾ ಇದ್ದಾನೆ ಆಶ್ರಮಕ್ಕೆ. ಈ ಮಕ್ಕಳಿಗೆ ಏನನ ಬುಕ್ಸು, ಬೇರೆಯವರು ಬರ್ತ್ಡೇ ಇದ್ದಾಗ ಬುಕ್ಸ್ಗಳು ಮತ್ತು ಬೇರೆ ಬಟ್ಟೆಗಳು, ಆ ಮಕ್ಕಳಿಗೆ ಏನಾನ ಒಂದು ಹೆಲ್ಪ್ ಆಗ್ಬೇಕಂಥದ್ದು ಈ ಆಶ್ರಮದಲ್ಲಿ. ಯಾರನ್ನ ಬರ್ತ್ಡೇ, ನಂದು ಬರ್ತ್ಡೇ ಟೈಮ್ ಇತ್ತು ಹೋದ ವರ್ಷ ಅಕ್ಟೋಬರಲ್ಲಿ,
ನಾನು ಈ ಆಶ್ರಮಕ್ಕೆ ಬಂದು ಈ ಮಕ್ಕಳಿಗೆ ಎಲ್ಲ ಬುಕ್ಸ್ ವಿತರಣೆ ಮಾಡಿ ಕೇಕ್ ಇಲ್ಲ ಕಟ್ ಮಾಡಿ ಮಕ್ಕಳಿಗೆಲ್ಲ ನಾವು ಸ್ವೀಟೆಲ್ಲ ಹಂಚಿ ಹೋಗಿದ್ವಿ. ಅದೇ ಥರ ಈ ನೆಕ್ಸ್ಟು ಈ ಹರೀಶ್ ಅವರು ಬರ್ತ್ಡೇಗೂ ಅದೇ ಥರ ಇಲ್ಲಿ ಮಾಡಿದ್ವಿ. ನೆಕ್ಸ್ಟು ಹರೀಶ್ ಅವರಿಗೆ ಅವರ ಕುಟುಂಬಕ್ಕೂ ಮತ್ತು ಅವರ ಮಕ್ಕಳಿಗೂ ಅವರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಸಹಕರಿಸಲಿ ಎಂದು. ಹರೀಶ್ ಅವರಿಗೂ ನಮ್ಮ ಇವತ್ತು ಅವ್ರದ್ದು ಹುಟ್ಟುಹಬ್ಬ ಇದೆ, ಅವರಿಗೆ 37 ತುಂಬಿ ಇವತ್ತು 38ನೇ ವಯಸ್ಸಿಗೆ ಅವರು ಕಾಲಿಡ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಕೆ ಕೃಷ್ಣ ಅಂತ ಅಂದ್ಬಿಟ್ಟಿದ್ದೀನಿ, ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟ್ರು. ಇವರು ಶ್ರೀಯುತ ಹರೀಶ್ ಅವರ ಇವತ್ತು 38ನೇ ಜನ್ಮದಿವಸ, 37 ತುಂಬಿ 38ನೇದು. ಇವರು ನನಗೆ ಸುಮಾರು ಒಂದು 5-6 ವರ್ಷಗಳಿಂದ ನಮ್ಮ ಡಿ ವಿ ಜಿ ಉದ್ಯಾನವನ ಅಂತ ಒಂದಿದೆ, ಅಲ್ಲಿ ನಮ್ಮ ಜೊತೆ ಯೋಗ ಎಕ್ಸರ್ಸೈಸ್ ಎಲ್ಲ ಮಾಡ್ತಾಯಿದ್ರು. ಆವಾಗಿಂದ ಪರಿಚಯ. ಇವರು ತಮ್ಮ ಹುಟ್ಟಿದ ಹಬ್ಬದ ದಿನವನ್ನು ಎಲ್ಲೋ ವಿಜೃಂಭಣೆಯಿಂದ ಆಚರಿಸ್ಕೊಳ್ಳೋದನ್ನು ಬಿಟ್ಟು ಈ ಸುಮಂಗಲಿ ಸೇವಾ ಆಶ್ರಮದಲ್ಲಿ ನಡೆಸ್ಕೊಂಡು ಈ ಬಡ ಮಕ್ಕಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಂಡು ಅವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲ ಲಭಿಸ್ಕೊಡ್ಲಿ ಅಂತ ಅಂದ್ಬಿಟ್ಟಿದ್ದೀನಿ. ನಾನು ದೇವರಲ್ಲಿ ಕೇಳಿಕೊಂಡು ಅವರ ಹುಟ್ಟಿದ ಹಬ್ಬಕ್ಕೆ ಹಾರೈಸ್ತಾ ಇದ್ದೆ.
ವೆಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.